ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಸೌತ್ ವೆಸ್ಟರ್ನ್ ರೈಲ್ವೆ ರೈಲ್ವೆ ರೆಕ್ರೂಟ್ಮೆಂಟ್ ಸೆಲ್ ಹುಬ್ಬಳ್ಳಿಯಲ್ಲಿ ಖಾಲಿ ಇರುವ ಗೂಡ್ಸ್ ಗಾರ್ಡ್, ಸ್ಟೇಷನ್ ಮಾಸ್ಟರ್ ಮತ್ತು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾರು ಡಿಗ್ರಿ ಮತ್ತು 12th ಪಾಸ್ ಆಗಿದ್ದರೆ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಡೀಟೇಲಾಗಿ ಹೇಳ್ತೀನಿ ಯಾರು ಇದನ್ನು ಅಪ್ಲೈ ಮಾಡ್ಬೋದು, ಎಷ್ಟು ಹುದ್ದೆಗಳು ಬಂದಿದೆ, ಏನು ಸ್ಯಾಲ್ರಿ ಇರುತ್ತೆ, ಡೀಟೇಲಾಗಿ ಹೇಳ್ತೀನಿ. ವೀಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ಏನಾದರೂ ವೀಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿಯಲ್ಲಿ ಖಾಲಿ ಇರುವ ಗೂಡ್ಸ್ ಗಾರ್ಡ್ 20 ಹುದ್ದೆ ಮತ್ತು 42 ಹುದ್ದೆ ಸ್ಟೇಷನ್ ಮಾಸ್ಟರು, ಲೆವೆಲ್ 6 ಇರುತ್ತೆ, ಮತ್ತು 117 ಪೋಸ್ಟು ಜೂನಿಯರ್ ಕ್ಲರ್ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಫ್ರೆಂಡ್ಸ್, ಮೊದಲಿಗೆ ಹೇಳ್ತಾ ಇದ್ದೀನಿ, ಇದು ಬಂದು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ. ಯಾರು ಆಲ್ರೆಡಿ ಲೋವರ್ ಲೆವೆಲಲ್ಲಿ ವರ್ಕಿಂಗ್ ಮಾಡ್ತಾ ಇದ್ದೀರಾ ರೈಲ್ವೆಯಲ್ಲಿ, ಅವರು ಅಪ್ಲೈ ಮಾಡೋದು, ಫ್ರೆಷರ್ಸ್ಗೆ ಅಪ್ಲೈ ಮಾಡೋಂಗಿಲ್ಲ. ಅದಕ್ಕೆ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ಇದು ಬಂದು ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಅಂದರೆ ಲೆವೆಲ್ 1 ಲೆವೆಲ್ 2 ವರ್ಕ್ ಮಾಡ್ತಾ ಇರೋರು, ಏನಾದರೂ ಡಿಗ್ರಿ ಇದ್ದರೆ ಅವ್ರ ಕಡೆ ಅವರು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಹುದ್ದೆಗಳ ವಿವರ ಹೇಳ್ತೀನಿ. ಮೊದಲಿಗೆ ಗೂಡ್ಸ್ ಗಾರ್ಡು, ಇದು ಬಂದು ಲೆವೆಲ್ 5 ಇರುತ್ತೆ. ಸ್ಯಾಲ್ರಿ ಬಂದು ನಿಮಗೆ 30,000 to 35,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಒಟ್ಟು ಹುದ್ದೆಗಳು 25. ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬೇಕಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಒಂದೇ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ. ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಗೂಡ್ಸ್ ಗಾರ್ಡ್ಗೆ. ಎರಡನೇ ಹುದ್ದೆ ಬಂದು ಸ್ಟೇಷನ್ ಮಾಸ್ಟರು, ಲೆವೆಲ್ 6 ಇರುತ್ತೆ. ಸ್ಯಾಲ್ರಿ ಬಂದು ನಿಮಗೆ 35,000 to 40,000 ಸ್ಯಾಲ್ರಿ ಸ್ಟಾರ್ಟಿಂಗಲ್ಲೇ ಇರುತ್ತೆ ನಿಮಗೆ. ಒಟ್ಟು 42 ಹುದ್ದೆಗಳು ಬಂದಿದೆ. ಇಲ್ಲೂ ಸಹ ಯಾವುದೇ ಡಿಸಿಪ್ಲಿನಲ್ಲಿ ನೀವು ಡಿಗ್ರಿ ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಬಂದು 2 ಸ್ಟೇಜ್ ಅಂತ ಹೇಳಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ಸು. ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಆಪ್ಟಿಟ್ಯೂಡ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಡಾಕ್ಯುಮೆಂಟು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಅದಾದಮೇಲೆ ಮೂರನೇ ಹುದ್ದೆ ಬಂದು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಲೆವೆಲ್ 2 ಇರುತ್ತೆ ಸ್ಯಾಲ್ರಿ. ಒಟ್ಟು ಹುದ್ದೆಗಳು 117 ಒಟ್ಟು ಹುದ್ದೆಗಳು ಬಂದಿದೆ. ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ನು 12th ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು. ಎಸ್ ಸಿ ಎಸ್ ಟಿ ಅವ್ರಿಗೆ 50% ಕಟ್ ಆಫ್ ಇಟ್ಟಿದ್ದಾರೆ, ಎಸ್ ಸಿ ಎಸ್ ಟಿ ಅವರಿದ್ದರೆ ಪಾಸ್ ಮಾಡ್ಬೋದು. ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ ಫ್ರೆಂಡ್ಸ್. ಟೈಪಿಂಗ್ ಇರುತ್ತೆ ಇಲ್ಲಿ. ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ 2 ಸ್ಟೇಜಲ್ಲಿ ಇರುತ್ತೆ. ಒಂದು ಅಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಕಂಪ್ಯೂಟರ್ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಅದಾದಮೇಲೆ ಏಜ್ ಲಿಮಿಟ್ ಹೇಳಿದ್ದಾರೆ. ಏಜ್ ಲಿಮಿಟ್ ಬಂದು ಮಿನಿಮಮ್ಮು 18 ವರ್ಷ. ಅದಾದಮೇಲೆ ಜನರಲ್ ಅವ್ರಿಗೆ 42 ವರ್ಷ, ಒ ಬಿ ಸಿ ಅವ್ರಿಗೆ 45 ವರ್ಷ, ಎಸ್ ಸಿ ಎಸ್ ಟಿ ಅವ್ರಿಗೆ 47 ವರ್ಷ ಏಜ್ ಲಿಮಿಟ್ ಇಟ್ಟಿದ್ದಾರೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಫೀಸ್ ಬಂದು ಎಲ್ರಿಗೂ ಫ್ರೀ ಇರುತ್ತೆ ಅಪ್ಲಿಕೇಶನ್ ಫೀಸು. ಮತ್ತು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. www.rrchubbali.in ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸಿಲೆಬಸ್ ಬಂದು ನಿಮಗೆ ಇವಾಗ ಸ್ಟೇಷನ್ ಮಾಸ್ಟರು ಏನಿರುತ್ತೆ, 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, ಅದರಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಅಂದರೆ ಕ್ವಾಂಟಿಟಿವ್ ಆಪ್ಟಿಟ್ಯೂಟು, ರೀಸ್ನಿಂಗು, ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸ್, ಆ ಥರ 4 ಸೆಕ್ಷನ್ ಇರುತ್ತೆ. 100 ಮಾರ್ಕ್ಸು ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನು. ಅದೇ ಸೇಮ್ ಸಿಲೆಬಸ್ನ ನೀವು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಲಾಸ್ಟ್ ಡೇಟ್ ಬಂದು ನಿಮಗೆ 15/7/2019 ಲಾಸ್ಟ್ ಡೇಟ್ ಇರುತ್ತೆ. ಯಾರು ಇಂಟ್ರೆಸ್ಟ್ ಇದ್ದೀರಾ, ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಹೈ ಪೊಸಿಷನ್ಗೆ ಹೋಗ್ಬೇಕಂತಿದ್ದೀರಾ, ಅವರು ಈ ಅಪ್ಲಿಕೇಶನ್ನ ಫಿಲಪ್ ಮಾಡಿ ನೀವು ಎಕ್ಸಾಮಿನೇಷನ್ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಏನಾದರೂ ವೀಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.